ಈ ರೆಸಿಪಿ ಇತ್ತಿಗೆ ಬೇಳೆ ಗ್ರೇವಿ, ತೆಂಗಿನಕಾಯಿ, ಟೊಮೊಟೊ, ಈ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಣಸಿನ್ಕಾಯಿ, ಶುಂಠಿ, ಎರಡು ಈರುಳ್ಳಿ, ಬೆಳ್ಳುಳ್ಳಿ, ಅರಿಶಿನ, ಗಸಗಸೆ, ಮೆಣಸು, ಚಕ್ಕೆ, ಲವಂಗ, ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್, ಇತ್ತಿಗೆ ಬೇಳೆ. ಒಂದು ಬಾಣಲಿ ಇಟ್ಕೊಳ್ಳಿ, ಅದಕ್ಕೆ ಒಂದು ಟೀ ಸ್ಪೂನ್ ಎಣ್ಣೆ ಹಾಕಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಹಾಕಿ ಫ್ರೈ ಮಾಡಿ, ಗಸಗಸೆ ಹಾಕಿ, ಚಕ್ಕೆ ಹಾಕಿ, ಮೆಣಸು ಹಾಕಿ, ಲವಂಗ ಹಾಕಿ ಎರಡು, ಅರಿಶಿನ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಐದು ನಿಮಿಷ ಫ್ರೈ ಆಗಬೇಕು. ಆಮೇಲೆ ತೆಂಗಿನಕಾಯಿ ಹಾಕಿ ಅದನ್ನೆಲ್ಲ ಫ್ರೈ ಮಾಡಿ, ಟೊಮೊಟೊ ಹಾಕಿ ಅದು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಆದಮೇಲೆ ಒಂದು 10 ನಿಮಿಷ ಆದಮೇಲೆ ಧನಿಯಾ ಪುಡಿ ಹಾಕ್ರಿ. ಲಾಸ್ಟಲ್ಲಿ ಇಳಿಸಿದೆಲ್ಲ ಫ್ರೈ ಆದಮೇಲೆ ಮಿಕ್ಸಿಗೆ ಹಾಕಿ, ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ, ಆಮೇಲೆ 1 ಟೀಸ್ಪೂನ್ ಎಣ್ಣೆ ಹಾಕಿ, ಸ್ವಲ್ಪ ಈರುಳ್ಳಿ ಹಾಕಿ, ಬೇಕಾದ್ರೆ ಆಪ್ಷನ್ ಕಸ್ತೂರಿ ಮೇಥಿ ಹಾಕಿ. ಕಸ್ತೂರಿ ಮೇಥಿ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಒಗ್ಗರಣೆಗೆ ಇತ್ತಿಗೆ ಬೇಳೆ ಕಾಳು ಹಾಕಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲೊಂದು ಫುಲ್ ಕಪ್ ಹಾಕಿದ್ದೀನಿ, ಒಂದು 1/4 ಕೆಜಿಯಷ್ಟು ಹಾಕಿದ್ದೀನಿ. ಹಂಗೆ ಎಲ್ಲ ಹುರ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರಿಬೇಕು, ಅದು ಸ್ವಲ್ಪ ಸ್ಮೆಲ್ ಬರ್ಬೇಕು, ಸ್ಮೆಲ್ ಎಲ್ಲ ಹೋಗ್ಬೇಕು ಕಾಳು. ಸ್ಮೆಲ್ ಚೆನ್ನಾಗಿ ಬಂದರೆ ಅವಕ್ಕೆ ಗ್ರೇವಿ ಚೆನ್ನಾಗಾಗತ್ತೆ. ಕಾಳು ಹುರಿಲಿಲ್ಲ ಅಂದರೆ ಚೆನ್ನಾಗಾಗಲ್ಲ. ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಅದೆಲ್ಲ ನೀರಿಲ್ಲ ಇದಾದಮೇಲೆ ಚೆನ್ನಾಗಿ ಇದಾಗುತ್ತೆ, ಎಣ್ಣೆ ಎಣ್ಣೆ ಬರುತ್ತೆ. ಆವಾಗ ಚೆನ್ನಾಗಿ ಹುರಿಬೇಕು ಮಾತ್ರ ಕಾಳು. ಕಾಳು ತಿರುವಬೇಕು, ರುಬ್ಬಿರೋ ಮಸಾಲೆ ಹಾಕ್ಕೋಬೇಕು. ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲೆಲ್ಲ ಮಸಾಲೆ ಇರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹಾಕಬೇಕು. ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಗಟ್ಟಿಗೆ ಬೇಕಾದರೆ ಗಟ್ಟಿ ಮಾಡ್ಕೊಬೋದು, ತೆಳ್ಳಗೆ ಬೇಕಾದರೆ ತೆಳ್ಳಗೆ ಮಾಡ್ಕೋಬೋದು.
ಅದೆಲ್ಲ ಚೆನ್ನಾಗಿ ಬೇಯುತ್ತೆ, ಕಲ್ಲರ್ ಇಟ್ಕೊಳ್ಳುತ್ತೆ ಇದು ಚೆನ್ನಾಗಿ. ನಾನು ಹಿಮಾಲಯನ್ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀನಿ, ನೀವು ಬೇಕಾದರೆ ಮಾಮೂಲಿ ಉಪ್ಪು ಹಾಕ್ಬೋದು. ನಿಮ್ಗೆ ಎಷ್ಟು ಬೇಕೋ ರುಚಿಗೆ ತಕ್ಕಾಗಿ ಉಪ್ಪು ಹಾಕ್ಕೊಳ್ಳಿ. ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಸ್ವಲ್ಪ ಕಾಳು ಬೆಂದು ಅದು ಸ್ವಲ್ಪ ಎಲ್ಲ ಗ್ರೇವಿ ಕಲರ್ ಚೇಂಜ್ ಆಗುತ್ತೆ.